ವಿಧಾನಸಭಾ ಚುನಾವಣಾ ಪರ್ವ ಮುಗಿದ ನಂತರ ಈಗ ಸರ್ಕಾರ ರಚನೆಯ ಕಸರತ್ತು ಸರ್ಕಾರ ರಚನೆ ಮಾಡುವ ಮೊದಲು ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನೆರವೇರಿತು ಪ್ರಮಾಣವಚನ ಸ್ವೀಕರಿಸುವಾಗ ಸಂವಿಧಾನ ಮತ್ತು ದೇವರ ಹೆಸರಿನಲ್ಲಿ ಮಾತ್ರ ಪ್ರಮಾಣವಚನ ಸ್ವೀಕರಿಸಬಹುದು ಇತರ ಯಾವುದೇ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸಿದರೆ ಕಾನೂನುಬದ್ಧ ಆಗುವುದಿಲ್ಲ ಈ ಮಾತನ್ನ ಹಂಗಾಮಿ ಸಭಾಧ್ಯಕ್ಷ ಆರ್ ವಿ ದೇಶಪಾಂಡೆ ಸೂಚನೆ ಕೂಡ ನೀಡಿದರು ಆದರೆ ಕೆಲವು ಶಾಸಕರು ಅದನ್ನ ಪಾಲಿಸಲೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಗವಂತನ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭಗವಂತ ಗಂಗಾಧರ ಅಜ್ಜಯ್ಯ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಇನ್ನು ಕಾಂಗ್ರೆಸ್ನ ಶಿವಾನಂದ ಪಾಟೀಲ್ ಅಣ್ಣ ಬಸವಣ್ಣನ ಹೆಸರಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವ ಮತ್ತು ಗೋಮಾತೆ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಆದರೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಅವರು ಆರಾಧ್ಯ ದೈವ ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಡಿ ಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕರಿಸಿದ್ದು ಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಹಾಗಾದರೆ ಯಾರು ಈ ಗಂಗಾಧರ ಅಜ್ಜಯ್ಯ ಇವರಿಗೂ ಡಿ ಕೆ ಶಿಗೂ ಇರುವ ನಂಟೇನು ಈ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಗಾಧರ ಅಜ್ಜಯ್ಯ ಅಂದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅತಿಯಾಗಿ ನಂಬುವ ಸ್ವಾಮೀಜಿ ಈ ಹಿಂದೆಯೂ ಡಿಕೆಶಿ ಕಷ್ಟ ಬಂದಾಗ ಸುಖದಲ್ಲಿದ್ದಾಗಲೆಲ್ಲ ಈ ಗಂಗಾಧರ ಅಜ್ಜಯ್ಯನನ್ನ ಸ್ಮರಿಸಿಕೊಂಡಿದ್ದಾರೆ ನೊಣವಿನ ಕೆರೆಯಲ್ಲಿರುವ ಗಂಗಾಧರ ಅಜ್ಜಯ್ಯನನ್ನ ಡಿಕೆಶಿ ಆರಾಧ್ಯ ದೈವವಾಗಿ ನಂಬುತ್ತಾರೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೇಂದ್ರದಿಂದ 15 ಕಿಲೋಮೀಟರ್ ದೂರದಲ್ಲಿ ನೊಣವಿನ ಕೆರೆ ಎಂಬ ಗ್ರಾಮ ಇದೆ ಈ ಗ್ರಾಮದಲ್ಲಿ ಕಾಡಸಿದ್ದೇಶ್ವರ ಎಂಬ ಪುರಾತನ ಮಠವಿದೆ ಇದರ ಪೂರ್ಣ ಹೆಸರು ಸೋಮೆಕಟ್ಟೆ ಕಾಡಸಿದ್ದೇಶ್ವರ ಮಠ ಇದರ ಪೀಠಾಧಿಪತಿಯೇ ಗಂಗಾಧರ ಅಜ್ಜಯ್ಯ ಈ ಮಠಕ್ಕೆ ಜನಸಾಮಾನ್ಯರಷ್ಟೇ ಅಲ್ಲದೆ ಚಿತ್ರನಟರು ಉದ್ಯಮಿಗಳು ರಾಜಕಾರಣಿಗಳು ಸೇರಿದಂತೆ ಹಲವು ಗಣ್ಯರು ಭಕ್ತರಾಗಿದ್ದಾರೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ರಾಜಕಾರಣಿಗಳು ಮಠಕ್ಕೆ ಆಗಾಗ ಭೇಟಿ ನೀಡುತ್ತಾರೆ ಈ ಹಿಂದೆ ಎಸ್ ಎಂ ಕೃಷ್ಣ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಾಗ ಮಠಕ್ಕೆ ಭೇಟಿ ನೀಡಿದ್ರು ಸ್ವಾಮೀಜಿ ಅವರು ಹೇಳುವ ಭವಿಷ್ಯವನ್ನು ಎಲ್ಲರೂ ನಂಬುತ್ತಾರೆ ಹಾಗೆ ಡಿ ಕೆ ಶಿ ಈ ಮಠದ ಪರಮ ಭಕ್ತನು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಕೂಡ ಹಲವು ವರ್ಷಗಳಿಂದ ಈ ಮಠಕ್ಕೆ ಭೇಟಿ ನೀಡುತ್ತಾ ಬಂದಿದ್ದಾರೆ ಯಾವುದೇ ಮಹತ್ವದ ನಿರ್ಧಾರ ಕೈಗೊಳ್ಳುವ ಮುನ್ನ ಈ ಮಠದ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಅವರ ಸಲಹೆಯನ್ನು ಪಡೆಯುತ್ತಾರೆ ಎನ್ನುವ ಮಾಹಿತಿ ಕೂಡ ಇದೆ ಈ ಹಿಂದೆ ಐಟಿ ಇಡಿ ದಾಳಿಗೊಳಗಾಗಿ ಬಂಧನಕ್ಕೂ ಒಳಗಾದಾಗ ಡಿ ಕೆ ಶಿವಕುಮಾರ್ ಇದೇ ಮಠದ ಅಜ್ಜಯ್ಯನ ನೆನೆಸಿಕೊಂಡಿದ್ರು ಜೈಲಿಂದ ಬಿಡುಗಡೆಯಾದ ನಂತರ ಅವರು ಆಗಮಿಸಿದ್ದು ನೇರ ಈ ಮಠಕ್ಕೆ ಬಂಡೆಯಂತೆ ಕಷ್ಟಗಳು ಕರಗಿ ಮುಖ್ಯಮಂತ್ರಿಯೂ ಆಗುತ್ತೀರಿ ಎಂದು ಸ್ವಾಮೀಜಿ ಡಿ ಕೆ ಶಿಗೆ ಅಭಯ ನೀಡಿದ್ರಂತೆ ಇದಾದ ಬಳಿಕ ಮಗಳ ಮದುವೆ ಸೇರಿದಂತೆ ಹತ್ತು ಹಲವು ಕಾರಣಕ್ಕೆ ಅವರು ಸ್ವಾಮೀಜಿಯನ್ನು ಭೇಟಿ ಮಾಡ್ತಾನೆ ಇದ್ರಂತೆ ಹಾಗಾದ್ರೆ ಕಾಡಸಿದ್ದೇಶ್ವರ ಮಠದ ಇತಿಹಾಸವೇನು ಹಿಂದೆ ಕಾಡಸಿದ್ದೇಶ್ವರರು ನದಿಯ ಮೇಲೆ ಸಂಚಾರಗೈಯುತ್ತಾ ಬಂದು ನೊಣವಿನ ಕೆರೆಯ ದಕ್ಷಿಣ ಭಾಗದಲ್ಲಿರುವ ಕಾಡಿನಲ್ಲಿ ನೆಲೆಸಿದ್ರಂತೆ ಒಮ್ಮೆ ಕಾಡಸಿದ್ದೇಶ್ವರರು ತಪಸ್ಸಿಗೆ ಕುಳಿತಿದ್ದಾಗ ಮುದಿಯಪ್ಪ ನಾಯಕ ಎಂಬ ಅರಸ ಭೇಟಿಯಾಡಲು ಬಂದನಂತೆ ಇವರನ್ನು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟನಂತೆ ಆದ್ರೆ ಅವರಿಗೆ ಬಾಣ ತಾಗಿತಾದ್ರೂ ಏನೂ ಆಗಲಿಲ್ಲವಂತೆ ಬಳಿಕ ಕಾಡಸಿದ್ದೇಶ್ವರರನ್ನು ನೋಡಿ ತಪ್ಪಿನ ಅರಿವಾಗಿ ಮುದಿಯಪ್ಪ ನಾಯಕ ಕಣ್ಣೀರಿಟ್ಟನಂತೆ ಕೊನೆಗೆ ಆತನನ್ನು ಕ್ಷಮಿಸಿದ ಕಾಡಸಿದ್ದೇಶ್ವರರು ಅನುಗ್ರಹಿಸಿದರಂತೆ ಮುಂದೆ ಅದೇ ಮುದಿಯಪ್ಪ ನಾಯಕ ಮಠ ಹಾಗೂ ಗದ್ದುಗೆ ನಿರ್ಮಿಸಿಕೊಟ್ಟನಂತೆ ಒಂದು ಮಧ್ಯರಾತ್ರಿ ಕಾಡಸಿದ್ದೇಶ್ವರರು ಸುವರ್ಣ ಪಲ್ಲಕ್ಕಿಯಲ್ಲಿ ಶ್ರೀಗಳನ್ನು ಹೊತ್ತುಕೊಂಡು ಗದ್ದುಗೆಗೆ ತಂದಾಗ ಅಲ್ಲಿ ಕರ್ಪೂರ ದಗ್ಗನೆ ಹತ್ತಿಕೊಂಡಿದ್ದಂತೆ ಆಗ ಶ್ರೀಗಳು ಅಲ್ಲಿಂದ ಅದೃಶ್ಯರಾದರಂತೆ ಇದೇ ಮಠದ ಮೂಲ ಗದ್ದುಗೆ ಎನ್ನಲಾಗಿದೆ ಈ ಮಠಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆಯಂತೆ ಪುರಾತನ ಕಾಲದಿಂದಲೂ ಆಧ್ಯಾತ್ಮಿಕತೆ ಧರ್ಮ ಪ್ರಸಾರ ವಿದ್ಯೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಮಠ ಸೇವೆ ಸಲ್ಲಿಸುತ್ತಾ ಬಂದಿದೆ ಸದ್ಯ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಮಠದ ಪೀಠಾಧಿಪತಿಯಾಗಿದ್ದಾರೆ ಕರಿವೃಷಭ ಸ್ವಾಮೀಜಿ ಭವಿಷ್ಯ ಹೇಳುವುದರಲ್ಲಿ ಸಿದ್ಧಹಸ್ತರು ಅಂತ ಖ್ಯಾತಿ ಪಡೆದಿದ್ದಾರೆ ಕೂಡ